ಸರ್ ನಮಸ್ತೆ, ಏನು ಹೇಳ್ತೀರಾ ಈಗಾಗಲೇ ಚನ್ನಪಟ್ಟಣದ ಉಪಚುನಾವಣೆ ಯಾರು ಗೆಲ್ಲಬೇಕು ಅಂತ ಹೇಳ್ತೀರಾ? ಸರ್, ಇಲ್ಲಿ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅನ್ನೋದಕ್ಕಿನ್ನ ನಮ್ಮ ಮತದಾರರು ಏನಿದ್ದಾರೆ, ಅವ್ರದ್ದು ಅಪ್ರೋಚ್ ಏನಿದೆ, ಏನಾಗಬೇಕು ಅಂತ ಕೇಳ್ಕೊತಿದಾರೆ, ಅದು ಯಾವುದು ನನಗೆ ಸಮಾಧಾನ ಕೊಡ್ತಾ ಇಲ್ಲ ಸರ್. ಏನಾಗಬೇಕು ಸರ್, ಆ್ಯಕ್ಚುಲ್ ಆಗಿ ಏನಾಗಬೇಕು ಸರ್? ಈಗ ಯಾರೇ ಕೇಳಿದ್ರು, ಯಾರೇ ಮಾತಾಡಿದ್ರು ರೋಡ್ ಸರಿ ಇಲ್ಲ, ಮೋರಿ ಆಗ್ತಾಯಿಲ್ಲ, ಆ ಕನ್ಸ್ಟ್ರಕ್ಷನ್ ಇಲ್ಲ, ಇದಿಲ್ಲ ಆ ಥರ ಕೇಳ್ತಾ ಇದ್ದಾರೆ. ಬಟ್ ನಮ್ಮ ಚನ್ನಪಟ್ಟಣ ತಾಲೂಕು ಡೆವಲಪ್ಮೆಂಟ್ ಹೆಂಗಾಗುತ್ತೆ, ಏನು ಮಾಡಿದ್ರೆ ಡೆವಲಪ್ಮೆಂಟ್ ಆಗುತ್ತೆ, ಇದ್ರ ಬಗ್ಗೆ ಯಾರೂ ಥಿಂಕ್ ಮಾಡ್ತಿಲ್ಲ, ಇದ್ರ ಬಗ್ಗೆ ಯಾರನ್ನು ಅಪ್ರೋಚ್ ಮಾಡ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ಏನಂದರೆ ಸರ್, ನಮ್ಮ ತಾಲೂಕಲ್ಲಿ ಇದುವರೆಗೂ ಯಾವುದೇ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ. ನಮ್ಮ ಟೋಟಲ್ಲು ಒಂದು 2.5 ಲಕ್ಷ ವೋಟರ್ಸ್ ಇದ್ದಾರೆ. ಟೋಟಲ್ ಪಾಪ್ಯುಲೇಷನ್ ನಿಯರ್ಲಿ ಒಂದು 3 ಲ್ಯಾಕ್ ಟು 4 ಲ್ಯಾಕ್ ಬರ್ಬೋದು. ಸರ್, ನಾವು ಒಂದೇ ಒಂದು ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಮಾಡಿದ್ರೆ ಒಂದು 5,000 ಇಲ್ಲ 10,000 ವರ್ಕರ್ಸ್ ವರ್ಕ್ ಮಾಡೋಂಥದ್ದು ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ರೆ 10 ಇಂಟು ಅವ್ರ ಮನೇಲಿ ಒಂದು 4-5 ಜನ ಇರ್ತಾರೆ ಡಿಪೆಂಡೆಂಟ್ಸ್. ಸೊ ಅದರಿಂದ ಒಂದು 50,000 ಜನ ಅಲ್ಲಿಗೆ ಒಂದು ವರ್ಕ್ ಸಿಗ್ದಂಗೆ ಆಗುತ್ತೆ, ಡಿಪೆಂಡೆಂಟ್ ಆದಂಗೆ ಆಗುತ್ತೆ. ಆ 10,000ಕ್ಕೆ ವರ್ಕ್ ಮಾಡೋದಕ್ಕೆ ಸಪೋರ್ಟಿಂಗ್ ಆಗಿ ವೆಹಿಕಲ್ಸ್ ಬೇಕಾಗುತ್ತೆ. ಆ 10,000 ಜನನ ಕಾರ್ಮಿಕರ್ಸ್ನ ಕರ್ಕೊಂಡು ಹೋಗೋಕ್ಕೆ ವೆಹಿಕಲ್ಸ್ ಬೇಕಾಗುತ್ತೆ. ಸೊ 10,000 ನಾವು 10 ಜನ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅಲ್ಲಿ 1,000 ಜನಕ್ಕೆ ಅಗೈನ್ ತಿರ್ಗಾ ಅವ್ರಿಗೆ ಜಾಬ್ ಸಿಗ್ದಂಗೆ ಆಗುತ್ತೆ. 1,000 ಜನಕ್ಕೆ ಅಗೈನ್ ತಿರ್ಗಾ ಏನಾಗುತ್ತೆ, ಆ 1,000 ವೆಹಿಕಲ್ಗೆ ಪೆಟ್ರೋಲ್ ಹಾಕ್ಸ್ಬೇಕು. ಸೊ ಇಲ್ಲಿ ಪೆಟ್ರೋಲ್ ಬಂಕ್ಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಅಗೈನ್ ತಿರ್ಗಾ ಆ ಇಂಡಸ್ಟ್ರಿಯಲ್ ಏರಿಯಾ ಜನಗಳು ಏನು 10,000 15,000 ಬರ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ವಹಿವಾಟುಗಳು ಸ್ಟಾರ್ಟ್ ಆಗುತ್ತೆ. ಏನು ಸ್ಟಾರ್ಟ್ ಆಗುತ್ತೆ, ಸಣ್ಣ ಪುಟ್ಟ ವ್ಯಾಪಾರಿಗಳು ತರಕಾರಿ ಮಾರೋದಾಗಿರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ಅವ್ರದ್ದು ಮಾಡೋಂಥದ್ದನ್ನು ಮಾರಾಟ ಆಗೋದಾಗಿರ್ಬೋದು, ಇದೆಲ್ಲ ಮಾಡಿದಾಗ ಅವರೊಂದು 500 ಜನಕ್ಕೆ ಕೆಲಸ ಸಿಗ್ದಂಗೆ ಆಗುತ್ತೆ. ಅಗೈನ್ ತಿರ್ಗಾ ಆ 15 ಜನಕ್ಕೆ ಗೂಡ್ಸ್ನೆಲ್ಲ ಎತ್ಕೊಂಡು ಬರೋದಕ್ಕೆ ಅವ್ರಿಗೆ ಆಟೋಗಳು ಬೇಕು. ಸೊ ಅಗೈನ್ ಗೂಡ್ಸ್ ಆಟೋ ಬರುತ್ತೆ, ಅಗೈನ್ ಒಂದು 100-200 ಜನ ಗೂಡ್ಸ್ ಆಟೋಗಳಿಗೆ ಕೆಲಸ ಸಿಗ್ದಂಗೆ ಆಗುತ್ತೆ. ಅಗೈನ್ ಅವ್ರ ಡಿಪೆಂಡೆಂಟ್ಸ್ ಏನು 4-5 ಜನ ಇರ್ತಾರೆ, ಸೊ ಅವ್ರಿಗೆ ಕೆಲಸ ಸಿಗ್ದಂಗೆ ಆಗುತ್ತೆ. ಮತ್ತೆ ಇದಲ್ದಿರಾ, ಇವಾಗ ಚನ್ನಪಟ್ಟಣದಲ್ಲಿ ಸುಮಾರು ಜನ ಏನು ಮಾಡ್ತಿದ್ದಾರೆ, ಈ ಹಳ್ಳಿಯಿಂದ ಬಂದು ನಮಗೆ ಬಿಡದಿಗೆ ಹೋಗ್ತಾ ಇದ್ದಾರೆ, ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಸರ್, ಇವ್ರಿಗೆ ನಾವು ಏನಾದರೂ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಈ 10,000-15,000ಕ್ಕೆಲ್ಲ ಇದಕ್ಕೆ ಹೋಗ್ತಾ ಇದ್ದಾರೆ, ಇಲ್ಲಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಬಿಡದಿಗೆ ಹೋಗ್ತಾ ಇದ್ದಾರೆ, ಅವ್ರಿಗೇನಾದರೂ ಇಲ್ಲೇ ಜಾಬ್ ಸಿಕ್ಕಿದ್ರೆ ಏನಾಗುತ್ತೆ ಅವ್ರಿಗೆ? ಸೊ 8:30 ಮನೆಗೆ ಬಿಟ್ಟರು ಓಕೆ, ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತಾರೆ. ಮತ್ತೆ 5:30 ವರ್ಕ್ ಬಿಟ್ಟು 6:00ಗೆಲ್ಲ ಮನೆಗೆ ಬರ್ಬೋದು. ಅವ್ರೇನು ಮಾಡ್ಬೋದು, ಅಗೇನು ತಿರ್ಗಿ ಅದೆಲ್ಲ ಆದಮೇಲೆ ಉಪಕಸಬು ಮಾಡ್ಕೊಬೋದು, ಏನೋ ಕುರಿ ಸಾಕೊಬೋದು, ಇಲ್ಲ ಹಸ ಕಟ್ಕೊಬೋದು. ಅವಾಗ ಏನಾಗುತ್ತೆ, ಕಂಪ್ನಿಯಲ್ಲಿ ಒಂದು 15,000 ಬರುತ್ತೆ, ತಿರ್ಗಿ ಅಗೇನ್ ಮನೇಲಿ ಇಲ್ಲೊಂದು 15,000-20,000 ಜನರೇಟ್ ಮಾಡ್ಬೋದು. ಸರ್, ಓವರಾಲ್ ಹಿಂಗೆ ತೊಗೊಂಡ್ರೆ ಏನಾಗುತ್ತೆ, ಇಡೀ ತಾಲೂಕಿಗೆ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಮತ್ತು ನಮ್ಮದು ಏನು ಜಿ ಡಿ ಪಿ ಅಂತ ಓವರಾಲ್ ಇಂಡಿಯಾ ಏನು ಮಾತಾಡ್ತೀವಿ, ಓವರಾಲ್ ನಾವು ಚನ್ನಪಟ್ಟಣ ಜಿ ಡಿ ಪಿ ಏನಾಗುತ್ತೆ ಅದು ಓವರಾಲ್ ಇನ್ಕ್ರೀಸ್ ಆಗುತ್ತೆ. ಸರ್, ಈ ಥರ ಇನ್ಕ್ರೀಸ್ ಆಗೋದ್ರಿಂದ ಅಷ್ಟೇ ನಮ್ಮ ತಾಲೂಕು ಇಂಪ್ರೂವ್ಮೆಂಟ್ ಆಗುತ್ತೆ ಹೊರತು ಯಾವುದೇ ಮೋರಿ ಯಾವುದೇ ರಸ್ತೆ ಇದನ್ನು ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ಆಗಲ್ಲ. ನೀವು ಒಂದೇ ಒಂದು ಇಂಡಸ್ಟ್ರಿಯಲ್ ಏರಿಯಾ ಏನಾದರೂ ನೀವು ಮಾಡಿದ್ರೆ ಬೈ ಡಿಫಾಲ್ಟು ರೋಡ್ ಇನ್ಕ್ರೀಸ್ ಆಗುತ್ತೆ, ಕನೆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ನೀವೇನಾದರೂ ನಿಜವಾಗ್ಲೂ ಚನ್ನಪಟ್ಟಣದ ಯಾರ್ಯಾರು ಇದೀರೋ ನಾಗರಿಕರು, ನೀವೇನಾದರೂ ಅಪ್ರೋಚ್ ಮಾಡಬೇಕು ಕೇಳಬೇಕು ಅಂದರೆ, ಪ್ಲೀಸ್ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಒಳ್ಳೆ ಇಂಡಸ್ಟ್ರಿಯಲ್ ಏರಿಯಾನ ಕೇಳಿ. ಇದು ಕೇಳೋದ್ರಿಂದ ಡಿಫಾಲ್ಟ್ ಆಗಿ ರಸ್ತೆಗಳಾಗುತ್ತೆ, ಆಟೋಮೆಟಿಕ್ಲಿ ಆಗುತ್ತೆ, ಆಟೋಮೆಟಿಕ್ಲಿ ಆಗುತ್ತೆ. ನೀವೇನು ಮಾಡ್ತಾ ಇದ್ರ, ವೇ ಆಫ್ ಅಪ್ರೋಚು ಮತ್ತು ಥಿಂಕಿಂಗೇ ತುಂಬ ಕೆಳಗಡೆ ಇದೆ. ಚರಂಡಿ ಅವೆಲ್ಲ ಮೂಲಸೌಕರ್ಯಗಳು ಹಾಗೆ ಆಗುತ್ತೆ. ಸರ್, ಹಾಗೆ ಆಗುತ್ತೆ. ನಾವು ಏನು ಥಿಂಕ್ ಮಾಡಬೇಕು, ಏನು ಕೇಳಬೇಕು ಅದನ್ನ ಕೇಳಿದ್ರೆ ಬೈ ಡಿಫಾಲ್ಟ್ ಇವೆಲ್ಲ ಆಗುತ್ತೆ. ಸೊ ನಾನು ಚನ್ನಪಟ್ಟಣದ ನಾಗರಿಕಲ್ಲಿ ಈಗ ಸರ್, ನನ್ನಂಥ ಎಜುಕೇಟ್ ಹುಡುಗರಾಗಿರ್ಬೋದು, ಕೆಲಸಕ್ಕೆ ಹೋಗಿರ್ಬೋದು, ಏನಾಗ್ತಿದೆ, ಬೆಳಿಗ್ಗೆ 7:30 ನಾವು ಹೊರಟೋಗ್ತೀವಿ, ತಿರ್ಗಾ ನಾವು ಬರೋದೇ 8:00-8:30 ಆಗಿಬಿಡುತ್ತೆ. ಸೊ ಈ ನಡುವೆ ನಮಗೆ ಯಾರೂ ಅವೈಲೇಬಲೇ ಸಿಗಲ್ಲ, ನಾವು ಅಲ್ಲಿ ಬಿಸಿ ಆಗ್ಬಿಟ್ಟಿರ್ತೀವಿ. ಏನು ಮಾಡ್ಕೊಂಡಿದ್ರು ಕೇಳಕ್ಕಲ್ಲ ಸರ್, ನಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದೆ, ನಾವೊಂದು ಫ್ಯಾಕ್ಟ್ರಿಯಲ್ಲಿ ಫ್ಯಾಕ್ಟ್ರಿ ಮ್ಯಾನೇಜರಾಗಿ ಮಾಡ್ತಿದ್ದೀನಿ, ಶ್ರೀಧರ್ ಅಂತ. ಇಲ್ಲಿ ಏನಾಗ್ಬಿಡುತ್ತೆ, ನಾವೆಲ್ಲ ಬರೋದೇ 8:00 ಆಗ್ಬಿಡುತ್ತೆ, ನಮಗೆ ಇವ್ರು ಅವೈಲೇಬಲೇ ಇರಲ್ಲ, ನಾವು ಒಂದು ಲೀವ್ ಹಾಕೋಕ್ಕಾಗಲ್ಲ, ಒಂದು ಏನು ಮಾಡೋಕ್ಕಾಗಲ್ಲ. ಈ ಥರ ಸಂದರ್ಭದಲ್ಲಿ ಬಂದು ನಾವು ಮಾತಾಡೋಕ್ಕೂ ಆಗಲ್ಲ, ಯಾಕಂದರೆ ಅಕಸ್ಮಾತ್ ಮಾತಾಡ್ತೀವ ಅದರಿಂದ ನಮಗೆ ಬೇರೆ ಥರನೇ ಹೋಗ್ಬಿಡುತ್ತೆ ಅದು. ಸೊ ಯಾರು ಇಲ್ಲಿ ಇದ್ದೀರಾ, ಬೆಂಬಲಿಗರು ಅಂತ ಯಾರಿದ್ದೀರಾ ಅಥವಾ ಯಾರು ಫಾಲೋವರ್ಸ್ ಅಂತ ಇದ್ದೀರಾ, ಪ್ಲೀಸ್ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ನಮ್ಮ ಚನ್ನಪಟ್ಟಣಕ್ಕೆ ಒಂದೇ ಒಂದು ಒಳ್ಳೆ ಇಂಡಸ್ಟ್ರಿಯಲ್ ಏರಿಯಾ ಇದನ್ನು ಕೇಳಿ, ಇದನ್ನು ಮಾಡೋದ್ರಿಂದ ಸರ್ ನಾನು ಡೆಫಿನೆಟ್ಲಿ ಹೇಳ್ತೀನಿ, ನಮ್ಮ ಚನ್ನಪಟ್ಟಣ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಬೇರೆ ಏನು ಬೇಡ, ಒಂದೇ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೊಂದು ಆಗಿಬಿಟ್ರೆ ಸರ್ ನಾನು ಸೀರಿಯಸ್ಸಾಗಿ ಹೇಳ್ತೀನಿ, 1-5 ಇಯರ್ಸಲ್ಲಿ ನಮ್ಮ ಚನ್ನಪಟ್ಟಣ ಏನಿದೆ ಅದಕ್ಕಿಂತ ಡಬಲ್ ಆಗುತ್ತೆ ಸರ್. ಬಟ್ ನಾನು ಅಗೇನ್ ಅಗೇನ್ ಕೇಳ್ತೀನಿ, ಪ್ಲೀಸ್ ಎಲ್ಲ ಫಾಲೋವರ್ಸು, ಪ್ಲೀಸ್ ಎಲ್ಲ ನಾಗರಿಕರು, ನಿಮ್ಮ ಅಪ್ರೋಚ್ ಹೆಂಗಿರಬೇಕು ಅಂದರೆ ದೊಡ್ಡದಾಗಿರಬೇಕು, ಮೋರಿ ಕೇಳಬೇಡಿ, ರಸ್ತೆ ಕೇಳಬೇಡಿ, ಅದಾಯಿತು ಅಂದರೆ ಇದೆಲ್ಲ ಬೈ ಡಿಫಾಲ್ಟಾಗಿ ಆಗುತ್ತೆ. ಸರ್, ಇದ್ರ ಜೊತೆಗೆ ಇನ್ನೊಂದು, ಈಗ ಆಲ್ರೆಡಿ ಎಲ್ಲ ತುಂಬ ಜನ ಮಾತಾಡ್ತಾ ಇದ್ದಾರೆ, ಏರ್ಪೋರ್ಟ್ ಇಲ್ಲಿ ಬರಬೇಕಿತ್ತು ದೇವೇಗೌಡರ ಕಾಲದಲ್ಲಿ ಆ ಕಡೆ ಹೊರಟೋಯ್ತು ಅಂತ. ಸಿ ಇವಾಗ ನೋಡಿ, ತುಮಕೂರು ಆಗಿರ್ಬೋದು, ನಾಗಮಂಗಲ ಆಗಿರ್ಬೋದು, ಇಲ್ಲೆಲ್ಲ ಏರ್ಪೋರ್ಟ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬಟ್ ನಿಯರಾಗಿ ನಾವು ಇದ್ದೀವಿ, ಬಿಫೋರ್ ನಾವು ಚನ್ನಪಟ್ಟಣ ತಾಲೂಕಲ್ಲಿ ಬೆಂಗಳೂರು ತಾಲೂಕಾಗಿತ್ತಿದ್ದು,
ರಾಮನಗರ ತಾಲೂಕು ಆದಮೇಲೆ ರಿಯಲಿ ಹೇಳ್ತೀನಿ ಚನ್ನಪಟ್ಟಣ ಏನೂ ಡೆವಲಪ್ಮೆಂಟ್ ಆಗಿಲ್ಲ. ನನ್ನ ಪ್ರಕಾರ ಇಂಡಸ್ಟ್ರಿಯಲ್ ಏರಾ ಏನಾದ್ರೂ ಚನ್ನಪಟ್ಟಣ ಆಯಿತು ಅಂದರೆ ಡೆಫಿನೆಟ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಇನ್ನೊಂದು ಪಾಯಿಂಟ್ ಇದ್ರಲ್ಲಿ ಬಿಟ್ಟೆ ನಾನು, ಇನ್ನೊಂದು ಏನು ಅಂದರೆ ಆ ಇಂಡಸ್ಟ್ರಿಯಲ್ ಏರಿಯಾ ಆಗೋದ್ರಿಂದ ಏನಾಗುತ್ತೆ, ಆ ಸುತ್ತಮುತ್ತ ಇರೋ ಜಮೀನು ಏನಿದೆ ಅದ್ರ ವ್ಯಾಲ್ಯೂಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಅಗೈನ್ ತಿರ್ಗಾ ಅಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಓಪನ್ ಆಗುತ್ತೆ, ಮತ್ತೆ ಅಲ್ಲಿರೋ ಜಮೀನು ಇನ್ಕ್ರೀಸ್ ಆಗೋದ್ರೆ ಅಲ್ಲಿ ಮನೆಗಳು ಸ್ಟಾರ್ಟ್ ಆಗುತ್ತೆ. ಅಗೈನ್ ಅಲ್ಲೇ ಮನೆ ಸ್ಟಾರ್ಟ್ ಆದಾಗ ಅಲ್ಲಿರೋ ಲ್ಯಾಂಡ್ ಓನರ್ಸ್ ಏನಿರ್ತಾರೆ ಅಗೈನ್ ಅವ್ರದ್ದು ಮನೆ ಜಿ ಡಿ ಪಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ಥರ ಎಲ್ಲ ಓವರಾಲ್ ನಮ್ಮ ತಾಲೂಕು ಇನ್ಕ್ರೀಸ್ ಆಗಬೇಕಂದ್ರೆ ಡೆಫಿನೆಟ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬೇಕಾಗುತ್ತೆ. ನಮ್ಮಂಥ ಹುಡುಗರು ಯಾರನ್ನು ಆಚೆ ಕಡೆ ಹೋಗಿ ಕೆಲಸ ಮಾಡ್ಕೊಂಡು ಬರೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲೇ ಮಾಡಿ ಅಗೈನ್ ತಿರ್ಗಿ ಮನೆಯಲ್ಲೂ ಕೂಡ ಇನ್ನೊಂದು ಇನ್ಕಮ್ ಸೋರ್ಸ್ನು ಕೂಡ ನಾವು ಮಾಡ್ಕೊಬೋದು. ಸೊ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ತಾಲೂಕಿಗೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಬೇಕು ಸರ್. ಯೆಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.